ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಷ್ಟು ಚೆನ್ನಾಗಿದೆ ಅಲ್ವಾ ಎಗ್ ಕರಿ? ಇದು ಎಗ್ ಕರಿಗೆ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಬಳಸಿಲ್ಲ, ಸಿಂಪಲಾಗಿ ಮಾಡಿರೋಂಥ ಎಗ್ ಕರಿ ಇದು. ಇದ್ರ ಬದಲಿಗೆ ಬೇರೆ ಏನೋ ಒಂದು ಇನ್ಗ್ರೀಡಿಯನ್ಸ್ ಹಾಕ್ಕೊಂಡಿದ್ದೀನಿ, ಹಾಗಾಗಿ ತುಂಬ ಗ್ರೇವಿ ಥಿಕ್ಕಾಗೂ ಇದೆ, ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಮಾಡೋದಕ್ಕೆ ಅಂತ ನೋಡೋಣ. ಮೊದಲಿಗೆ ನಿಮಗೆ ಎಷ್ಟು ಮೊಟ್ಟೆ ಬೇಕಾಗುತ್ತೆ ನೋಡಿಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಲ್ಲಿ ಒಂದು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನನ್ನಲ್ಲಿ 4 ಮೊಟ್ಟೆ ಉಪಯೋಗಿಸ್ಕೊಂಡು ಒಂದು ವಿಸಲ್ ಕೂಗಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ 1 ಎರಡು ಗೆಡ್ಡೆಯಷ್ಟು, ಶುಂಠಿ 1 ಇಂಚಷ್ಟು, ಹಸಿಮೆಣಸಿನ್ಕಾಯಿ 3, ಹಾಗೆ ಮೀಡಿಯಂ ಸೈಜು 2 ಗೆಡ್ಡೆ ಈರುಳ್ಳಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೋಂಪು ಹಾಕ್ಕೊಳ್ತಿದ್ದೀನಿ 1 ಸ್ಪೂನಷ್ಟು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಣಸು ಕೂಡ 1 ಸ್ಪೂನಷ್ಟು, ಮೆಣಸಿನ ಪುಡಿ ಇದ್ದರೆ ಅದನ್ನೇ ಬಳಸ್ಕೊಳ್ಬಹುದು. ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ನೀರು ಹಾಕಿಲ್ಲ ಹಾಗೆ ಪೇಸ್ಟ್ ಮಾಡ್ಕೊಂಡಿರೋಂಥದ್ದು. ಮಿಕ್ಸಿದೆಲ್ಲ ತೊಳೆದು ಒಂದು 50 ml ನೀರನ್ನ ಎತ್ತಿ ಇಟ್ಕೊಂಡಿದ್ದೀನಿ. ಒಂದು ವಿಸಲ್ ಆದ ನಂತರ ಕುಕ್ಕರಿಂದ ಮೊಟ್ಟೆಗಳೆಲ್ಲ ತೆಗೆದು ಮೇಲ್ ಸಿಪ್ಪೆ ಎಲ್ಲ ತೆಗೆದು ನಂತರ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಚಾಕು ಸಹಾಯದಿಂದ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಗಾಯ ಮಾಡ್ಕೋಬೇಕಾಗುತ್ತೆ. ಮಸಾಲೆ ತುಂಬ ಚೆನ್ನಾಗಿರುತ್ತೆ, ಒಳಗಡೆ ಮಿಕ್ಸ್ ಆಗುತ್ತೆ. ಇಲ್ಲಿ ನಾನು ಪ್ಲೇಟಲ್ಲಿ ಮಸಾಲೆ ತೊಗೊಂಡಿದ್ದೀನಿ, ಉಪ್ಪು, ಗರಂ ಮಸಾಲ, ಹಳದಿ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಮೆಣಸಿನ ಪುಡಿ, ಹಾಗೆ ಇದು ಕಡಲೆ ಹಿಟ್ಟು. ಸ್ವಲ್ಪ ತಿಕ್ಕಾಗಿ ಬರಬೇಕಲ್ಲ, ಹಾಗಾಗಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 4 ಮೊಟ್ಟೆಗೆ ಇಬ್ಬರಿಗಾಗಷ್ಟು ಅಷ್ಟೇ ಮಾಡ್ತಾರೋದ್ರಿಂದ ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ. ಅದೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲನೂ. ಮೊದಲಿಗೆ 1 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಮೊಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 1/2 ನಿಮಿಷ ಫ್ರೈ ಆದ ನಂತರ ಎಲ್ಲ ಮಸಾಲೆ, ಉಪ್ಪು, ಖಾರ, ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಆ ಮಸಾಲೆನ 1 ಸ್ಪೂನಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ, ಅದು ಎಣ್ಣೆಯಲ್ಲಿ ಮೊಟ್ಟೆಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಗಟ್ಟಿ ಇರುತ್ತೆ ಮೊಟ್ಟೆ ಈ ಥರ, ಈಗ ಗಟ್ಟಿ ಬಂದಿರ್ತವೆ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಅದೇ ಎಣ್ಣೆಗೆ ರುಬ್ಬಿದಂಥ ಪೇಸ್ಟ್ ಇತ್ತಲ್ಲ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ಕಲ್ಲರ್ ಕೂಡ ಬದಲಾಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಎಣ್ಣೆ ತುಂಬ ಅನಿಸುತ್ತಲ್ಲ, ಇದು ಫ್ರೈ ಆಯಿತಾ ಆಯಿತಾ, ಸ್ವಲ್ಪ ಗಟ್ಟಿ ಆಗುತ್ತೆ, ಇನ್ನು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಷ್ಟರಲ್ಲಿ ನಾವು ಮೊಟ್ಟೆ ಫ್ರೈ ಮಾಡುವಾಗ ಹಾಕ್ಕೊಂಡಿದ್ದಲ್ಲ 1 ಸ್ಪೂನಷ್ಟು ಮಸಾಲೆ ಪುಡಿ, ಅದು ಅಲ್ಲದೆ ಇನ್ನು ಮಿಕ್ಕಿದಂಥ ಮಸಾಲೆ ಪುಡಿನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ 1 1/4 ಲೀಟ್ರ್ಗಿಂತ ಕಡಿಮೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರನ್ನ ನಾವು ಉಪಯೋಗಿಸೋದ್ರಿಂದ ಟೊಮೊಟೊನ ಅವಶ್ಯಕತೆ ಇಲ್ಲ, ಆದರೆ ಮೊಸರು ಹುಳಿ ಇರಬಾರ್ದು. ಆದಷ್ಟು ಫ್ರೆಶ್ ಮೊಸರನ್ನು ಉಪಯೋಗಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಪುಡಿ, ಮೊಸರು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಪೇಸ್ಟ್ ಇತ್ತಲ್ಲ, ಅದು ಕೂಡ ಸ್ವಲ್ಪ ಡ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರಬಹುದು. ಅದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಮಸಾಲೆಗಳು ಮತ್ತು ಮೊಸರು, ಅದನ್ನು ಹಾಕ್ಕೊಂಡು ಲೋ ಫ್ಲೇಮ್ ಮಾಡ್ಕೋಬೇಕು. ಮೊಸರು ಹಾಕಿದ ತಕ್ಷಣ ಹೈ ಫ್ಲೇಮ್ ಮಾಡಿಕೊಂಡ್ರೆ ಮೊಸರೆಲ್ಲ ಹೊಡೆದೋಗಿ ದುದ್ದೆ ಥರ ಆಗುತ್ತೆ. ಲೋ ಫ್ಲೇಮ್ನಲ್ಲಿ 1 2 ನಿಮಿಷ ಕುದಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಥರ ಆಗಿದೆ, ಸುತ್ತ ಎಣ್ಣೆ ಬಿಟ್ಕೊಳ್ತಾ ಬಂದಿದೆ. ಈಗ ಮಿಕ್ಸ್ ಜಾರೆಲ್ಲ ತೊಳೆದು 100 ml ನೀರು ನಾನು ಅಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಕ್ಕೆ ಉಪಯೋಗಿಸ್ಕೋತೀರ ಇದನ್ನು, ಗೀ ರೈಸ್ ಜೊತೆನಾ, ಪಲಾವ್ ಜೊತೆನಾ, ಅಥವಾ ಎಗ್ ಬಿರಿಯಾನಿ ಜೊತೆನಾ, ಅಥವಾ ಚಪಾತಿ ಜೊತೆ ನೋಡಿಕೊಂಡು ನೀವು ಗ್ರೇವಿ ಯಾವ್ದು ಬೇಕೋ ಅದಕ್ಕೆ ಹೆಚ್ಚಿಸ್ಕೊಳ್ಬಹುದು. ನಾನಿಲ್ಲಿ ಪರಾಟ ಮತ್ತು ಅನ್ನದ ಜೊತೆಗೆ ವೈಟ್ ರೈಸ್ ಜೊತೆಗೆ ಇದನ್ನು ಸರ್ವ್ ಮಾಡ್ತಾರೋದ್ರಿಂದ ನನಗೆ ಈ ಅದದಲ್ಲಿ ಗ್ರೇವಿ ಬೇಕಾಗುತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಇದು 1 ಸ್ಪೂನಷ್ಟು ಸಕ್ಕರೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಮೊಸರು ಅಕಸ್ಮಾತ್ ತುಂಬ ಹುಳಿ ಇದ್ದರೂ ಕೂಡ ಅದನ್ನು ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ, ಹಾಗಾಗಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಫಿಟ್ ಮಾಡಬಹುದು. ಈಗ ಚೆನ್ನಾಗಿ ಕುದ್ದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡ್ಬರ್ತೀವಿ ನೋಡಿ. ಮಸಾಲ ಪೂರ್ತಿ ಕುದ್ದು ಚೆನ್ನಾಗಿ ಟೇಸ್ಟ್ ಇದೆ ಅಂತ ಅಂದ ನಂತರ ನಾವು ಕೊನೆಯಲ್ಲಿ ಮೊಟ್ಟೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ 4 ಮೊಟ್ಟೆ ಇತ್ತು, 2 ಮೊಟ್ಟೆನ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ, 2 ಉಂಡೆ ಮೊಟ್ಟೆ ಹಾಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಭಾಗ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮಸಾಲೆ ಕೂಡ ತುಂಬ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಮೇಲೆ ಸ್ವಲ್ಪ ನಾನು ಈರುಳ್ಳಿ ಪೈರು ಹಾಕ್ಕೊಳ್ತಿದ್ದೀನಿ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಕಂಪಲ್ಸರಿ ಇಲ್ಲ, ಮನೇಲಿತ್ತು ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಉಲ್ಟಾ ಸಿದ್ಧ ಮಾಡಿ ಲೋ ಫ್ಲೇಮ್ನಲ್ಲಿ 1 2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ ಟೇಸ್ಟು, ಬರೀ ಮೊಸರಲ್ಲೇ ಮಾಡಿರೋಂಥದ್ದು. ಅಕಸ್ಮಾತ್ ಟೊಮೊಟೊ ಹಣ್ಣಿನ ರುಚಿ ಇಷ್ಟ ಆಗುತ್ತೆ, ಇನ್ನೂ ಬೇಕು ಅಂತ ಅನಿಸಿದ್ರೆ ನೀವು ಈರುಳ್ಳಿ ಪೇಸ್ಟ್ ಹಾಕ್ತಾಗಲೇ 1 ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಕೊನೆಯಲ್ಲಿ ನಾನು 1 ಸ್ಪೂನಷ್ಟು ಕಸ್ತೂರಿ ಮೆಂತಿ ಹಾಕ್ಕೊಂಡು ಇದನ್ನು 1 ನಿಮಿಷ ಬಿಟ್ಟು ನಂತರ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಟೇಸ್ಟು, ತುಂಬಾ ಅದ್ಭುತವಾಗಿದೆ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಒಂದ್ಸಲ ಟ್ರೈ ಮಾಡಬಹುದು. 1 1/2 ಲೀಟ್ರ್ ಮೊಸರು ಕೂಡ ಬೇಕಾಗೋದಿಲ್ಲ, 1 2 3 ಜನಕ್ಕಾಗಷ್ಟು ಗ್ರೇವಿನ ನಾವಿಲ್ಲಿ ರೆಡಿ ಮಾಡ್ಕೊಳ್ಬಹುದು. ಹುಳಿಗೋಸ್ಕರ ಮೊಸರು ಉಪಯೋಗಿಸಿದ್ದೀನಿ, ಗಟ್ಟಿಗೋಸ್ಕರ ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲ ಪೌಡ್ರ್ಗಳಾಕಿದ್ರಿಂದ ಟೇಸ್ಟ್ ಬಂದೇ ಬರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ. ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ನಿಮಗೂ ಇದಿಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.